ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಂಥ ದೇವರಾಜ ಅರಸರವರ ಪುತ್ಥಳಿಯನ್ನು ಮೈಸೂರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸ್ಥಾಪಿಸಬೇಕು ಅಂತಕ್ಕಂಥ ಹೋರಾಟ ದೇವರಾಜ ಅರಸ್ ಪ್ರತಿಮೆ ಹೋರಾಟ ಸಮಿತಿ. ನಮ್ಮೆಲ್ಲ ಸ್ನೇಹಿತರುಗಳು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇವರೆಲ್ಲರ ಸಹಯೋಗದ ಹೋರಾಟದೊಂದಿಗೆ ಸರ್ಕಾರ ಅದನ್ನು ಮಾನ್ಯ ಮಾಡಿ ಮೊನ್ನೆ ದಿವಸ ಹಣ ಕೂಡ ಬಿಡುಗಡೆ ಮಾಡಿ 92 ಲಕ್ಷ ರೂಪಾಯಿಗಳನ್ನ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಇದು ಆಗಬೇಕು ಅಂತಕ್ಕಂಥ ಸರ್ಕಾರದ ಆಡಳಿತಾತ್ಮಕ ಆದೇಶವನ್ನು ಕೊಟ್ಟಿರುವಂಥದ್ರ ಕಾಪಿ ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಜಿಲ್ಲಾ ಮಂತ್ರಿಗಳಾದಂಥ ಶ್ರೀ ಎಚ್ ಸಿ ಮಹದೇವಪ್ಪನವರು, ಮತ್ತೊಬ್ಬರು ಮಂತ್ರಿಗಳಾದಂಥ ನಮ್ಮ ಜಿಲ್ಲೆಯವರೇ ಆದಂಥ ಸನ್ಮಾನ್ಯ ಶ್ರೀ ವೆಂಕಟೇಶ್ರವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು, ಸ್ನೇಹಿತರು ಆದಂಥ ಶಿವರಾಜ್ ತಂಗಡಿಯವರು ಮತ್ತೆಲ್ಲ ಸ್ನೇಹಿತರುಗಳಿಗೆ, ನಮ್ಮ ಶಾಸಕ ಸನ್ಮಿತ್ರಗಳಿಗೆ, ಜಿಲ್ಲೆಯ ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಸಂತೋಷಪಡ್ತಾ ಇದ್ದೀವಿ. ಸ್ನೇಹಿತರೆ, ಸುಮಾರು 50 ವರ್ಷಗಳ ಈ ಸಂಭ್ರಮದ ಕಾಲದಲ್ಲಿ ಕರ್ನಾಟಕ ರಾಜ್ಯ ನಾಮಕರಣ ಮಾಡಿದಂಥ ಸಂದರ್ಭದಲ್ಲಿ ಇಡೀ ವರ್ಷಗಳ ಕಾಲ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದರಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಸೇರಿಸಿದ್ದಂಥದನ್ನು ನಾವು ನೆನಪು ಮಾಡಿಕೊಳ್ತಾ ದೇವರಾಜರಸರು ಪ್ರತಿಮೆ ಅದರ ಚೆನ್ನಾಗಿ ಆಗಬೇಕು, ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ಸರಿಯಾದ ಕ್ರಮ ತಗೋಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ತಾ ದೇವರಾಜ ಅರಸ್ ಒಂದು ಶಕ್ತಿ ಈ ದೇಶದಲ್ಲಿ, ಬಹುಶಃ ಭಾರತದ ಯಾವುದೇ ನಮ್ಮ ಮುಖ್ಯಮಂತ್ರಿಗಳಿಗೆ ಸರಿಸಾಟಿಯಾಗಿ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯವನ್ನು ಅತ್ಯಂತ ಎತ್ತರದಲ್ಲಿ ಹಿಡಿದಂಥವರು ದೇವರಾಜ ಅರಸರು.